क्लास 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 हाय हेलो एल्लरिगू नमस्कार वेलकम बैक टू माय चैनल इवत्तना ई वीडियोदल्ली नानु डेली व्लॉग अन्नु माड्ता इद्दीनि सूपर हाइपर आगि तुम्बाने केलस माडि दिवस अंत हेळिद्रे निजवाग्लू तप्पागल्ल संक्रांति हब्बद इंदिन दिवस सिक्काबडे केलस आयितु अरसि कोडिसि एल्ल माडि इडष्टरल्लि नंगंतु साकायितु वीडियो ना पूर्ति नोड़ी नमने हत्रंतू सिक्कापटे मंजु सिक्कापटे चली अंद्रे चली अराउंड वंदु एट ಆದ್ರೂ ಬಿಸಿಲಿರಲ್ಲ 10 ಗಂಟೆ ಆಗಬೇಕು 10 ಗಂಟೆ ಆದ್ಮೇಲೆ ಸ್ವಲ್ಪ ಹಂಗೆ ಬಿಸಿಲು ಕಾಣುತ್ತೆ ಅಲ್ಲಿ ತಂಕನು ಫುಲ್ ಚಳಿ ಅಂದ್ರೆ ಚಳಿ ಶುಕಿ ಮನ್ವೇತ್ ಮತ್ತೆ ಭುವಿಕ್ಷಾ ಎಲ್ಲರೂ ಆಟ ಆಡ್ಕೊಂಡು ಇರ್ತಾರೆ ಸ್ಯಾಟರ್ಡೆ ಸಂಡೇ ಅಂತಂದ್ರೆ ಇನ್ ಫ್ಯಾಕ್ಟ್ ಸೆಕೆಂಡ್ ಸ್ಯಾಟರ್ಡೆ ಇತ್ತಲ್ವಾ ಹಾಗಾಗಿ ಮನೆಯಲ್ಲೇ ಇದ್ರು ಆಟ ಆಡ್ಕೊಂಡು ಇರ್ತಾರೆ ಆದ್ರೂ ಮಕ್ಕಳು ನಡೆಯೋದು ಸಿಕ್ಕಾಬಡೆ ಕಷ್ಟ ಇವರಿಬ್ರು ಸೇರಿದ್ರೆ ಅಂತೂ ನಮ್ಮ ಶುಕಿ ಅಡ್ಡ ನೋಡಿ ಅವಳು ಡೈರೆಕ್ಟ್ ಯಾರ ಹತ್ರನೂ ಹೋಗಲ್ಲ ಒಬ್ಬಳೇ ಆಟ ಆಡಬೇಕು ಅಂತ ಇಷ್ಟಪಡ್ತಾಳವಳು ಸೀದಾ ಹೋಗಿ ಬಾತ್ರೂಮ್ ಒಳಗಡೆ ಹೋಗಿ ಕೂತ್ಕೊಂಡಿರ್ತಾಳೆ ಏನು ಮಾಡೋದಂತ ನನಗಂತೂ ಗೊತ್ತಿಲ್ಲ ನಾನು ಮಧ್ಯಾಹ್ನದ ಮೇಲೆ ಮಗುನೆಲ್ಲ ಮಲಗಿಸ್ಬಿಟ್ಟು ಅರೌಂಡ್ ಒಂದು 11 ಓ ಕ್ಲಾಕ್ ಹಾಗೆ ಹೋಗಿ ಮೇಲೆಯಿಂದ ಕುಡಿಸ್ಕೊಂಡು ಬಂದೆ ನಾನು ಒಬ್ಬಳೇ ಮಾಡ್ತಿದ್ದೀನಿ ಅಂತ ಸುಮ್ಮನೆ ಕಾಂಪ್ಲಿಕೇಟ್ ಆಗಬೇಡಿ ಪಾಪ ಅವರು ಹೆಲ್ಪ್ ಮಾಡೋಕ್ಕೆ ಬಂದರು ಬಟ್ ಆದರೆ ಅವ್ರ ತೋಟದಲ್ಲೂ ಎಲ್ಲ ಮಾಡ್ಕೊಂಡು ಬಂದಿದ್ರಲ್ಲ ಹಾಗಾಗಿ ಅವ್ರು ಬರೋಕ್ಕೆ ಮುಂಚೆನೆ ನಾನೇ ಎಲ್ಲ ಮುಗಿಸಿದ್ದೆ ಅಷ್ಟರಲ್ಲಿ ಶುಕಿ ಎದ್ದಳು ಶುಕಿ ಎದ್ದಿದ್ದಾದಮೇಲೆ ಅವಳು ಕೇಳದೇ ಇಲ್ಲ ಹೋಗಿ ಅವಳಿಗೆ ಹಾಲು ಕೊಡಲೇಬೇಕಾಯಿತು ಒಂದು ಕ್ಲೀನಿಂಗ್ ಮೋಟಿವೇಶನ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಕ್ಲೀನಿಂಗ್ ವಿಡಿಯೋನ ಮಾಡಿದೆ ತುಂಬಾ ಕಷ್ಟಪಟ್ಟು ಮಾಡಿದೆ ಇದನ್ನೆಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಕ್ಯಾಮ್ರಾನ ಹಿಡಿಯೋಷ್ಟರಲ್ಲೇ ನನಗೆ ಸಾಕಾಯಿತು ಹಂಗೋ ಹಿಂಗೋ ಮಾಡಿ ಒಂದು ತಕ್ಕ ಮಟ್ಟಕ್ಕೆ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಆ್ಯಂಡ್ ಆಲ್ಸೋ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ ಸೊ ದ್ಯಾಟ್ ನೀವೇ ವಿಡಿಯೋನ ಫಸ್ಟ್ ನೋಡ್ಬೋದು ಕ್ಲೀನಿಂಗ್ ಮಾಡೋದು ಹಿಂಗೆ ಅಂತಂದರೆ ನಮಗೆ ಇಂಟ್ರೆಸ್ಟಿಂದ ಮಾಡಬೇಕು ಇವತ್ತಿ ಕೆಲಸ ಮಾಡಬೇಕು ಅಂತಂದರೆ ಮಾಡಲೇಬೇಕು ಆವಾಗ ನಮಗೂ ಈಸಿ ಅನಿಸುತ್ತೆ ಆ್ಯಂಡ್ ನಮ್ಮ ಬಾಡಿ ಆಟೋಮೆಟಿಕಲಿ ಅದಕ್ಕೆ ಅಡಿಕ್ಟ್ ಆಗ್ತಾ ಬರುತ್ತೆ ಓ ಇವತ್ತು ಇವತ್ತು ಯಾವ ಡೇ ಮಂಡೆ ನಾನು ಈ ಕೆಲಸ ಮಾಡಬೇಕು ನಾನು ಮುಗಿಸ್ಬೇಕು ಅನ್ನೋದು ನಮ್ಮ ತಲೆಗೆ ಬಂದುಬಿಡುತ್ತೆ ನಮ್ಮನ್ನ ಸ್ವಲ್ಪ ಪುಷಪ್ ಮಾಡ್ಕೋಬೇಕಾಗುತ್ತೆ ನಾವು ಮಗು ಎಲ್ಲ ಇದ್ದಾಗ ಸ್ವಲ್ಪ ಪುಷಪ್ ಮಾಡಿಕೊಂಡ್ರೆ ನಾವು ನಾರ್ಮಲ್ ಆಗಿಬಿಡ್ತೀವಿ ಸ್ವಲ್ಪ ಪ್ರಯತ್ನ ಪಡಬೇಕು ಅಷ್ಟೇ ನಮ್ಮ ಕಡೆಯಿಂದನೂ ಎಫರ್ಟ್ಸ್ ಇರಬೇಕು ಮನೆ ಒರೆಸಿ ಚಕ ಚಕ ಅಂತ ಮೇಲೆ ಪೋರ್ಷನ್ ಎಲ್ಲ ಮುಗಿಸ್ಬಿಟ್ರೆ ನೆಕ್ಸ್ಟ್ ಬಂದು ಕೆಳಗಡೆ ಮಾಡ್ಕೊಳೋಕೆ ಈಸಿ ಇರುತ್ತೆ ಅಥವಾ ಮೇಲೆ ಕೆಳಗಡೆ ಎರಡು ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ನಿಮಿಷ ಅದು ಸುಸ್ತಿಲ್ಲ ಮೆಟ್ಲತ್ತು ಬಂದನಲ್ಲ ಹಾಗಾಗಿ ಉಬ್ಸ ಸೋಫಾ ಕವರ್ಸ್ ಎಲ್ಲ ನಾನು ಮೆಷಿನ್ಗೆ ಹಾಕಿದ್ದೀನಿ ನಮ್ಮನೇಲಿ ಒಂದೇ ಪೇರ್ ಇಟ್ಕೊಂಡಿರೋದು ಅದು ಅಡಾಯ್ದು ಆದಮೇಲೆ ಬೇರೆ ತೊಗೊಂಡ್ರೆ ಆಯಿತು ಫಸ್ಟ್ ಅದನ್ನು ಇದು ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿ ಅದನ್ನು ಮಿಷಿನ್ಗೆ ಹಾಕಿದ್ದೀನಿ ನೆಕ್ಸ್ಟ್ ಇವಾಗ ಅದನ್ನು ಚಕ್ ಅಂತ ಒಣಗಾಕಿ ಬಟ್ಟೆಗಳೊಂದಷ್ಟು ಒಣಗಾಕಿದ್ದೀನಿ ಅದನ್ನೆಲ್ಲ ತೆಗ್ದು ಫೋಲ್ಡ್ ಮಾಡಬೇಕು ಇನ್ನೊಂದಷ್ಟು ಇದ್ದಾವೆ ಫೋಲ್ಡ್ ಮಾಡೋಕ್ಕೆ ಶುಕಿ ಮಾಡ್ಕೊಂಡಿದ್ದಾಳೆ ಅಷ್ಟರಲ್ಲಿ ಮೇಲೆ ಪೋರ್ಷನ್ನ ಒರೆಸಿ ಮುಗಿಸ್ಬಿಡೋಣ ಅಂತ ಬಂದೆ ಫಟಾಫಟ್ ಅಂತ ಮುಗಿಸ್ಬೇಕೀಗ ನಿಮಗೋಸ್ಕರ ನೀವೆಲ್ಲ ತುಂಬ ಜನ ನನ್ನ ಕ್ಲೀನಿಂಗ್ ವ್ಲಾಗ್ಸ್ ಕೇಳಿದ್ದಕ್ಕೋಸ್ಕರ ನಾನು ಇವತ್ತು ಕಷ್ಟಪಟ್ಟು ನೋಡಿ ಎಷ್ಟು ಕಷ್ಟಪಟ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಆಲ್ಸೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋಂಥ ವಿಡಿಯೋ ನಿಮಗೆ ಬೇಗ ಬಂದು ಸೇರುತ್ತೆ ಸೊ ದ್ಯಾಟ್ ನೀವೇ ವಿಡಿಯೋನ ಫಸ್ಟ್ ಫಸ್ಟ್ ನೋಡ್ಬೋದು ಓಕೆ ಬನ್ನಿ ತಡ ಮಾಡಿದೆ ಸ್ಟಾರ್ಟ್ ಮಾಡೋಣ ಎಷ್ಟು ಬಟ್ಟೆಗಳಿದೆ ಇದನ್ನೆಲ್ಲ ತೆಗ್ದು ಮಡಚಬೇಕು ನೆಕ್ಸ್ಟ್ ಬಂದು ಇನ್ನೊಂದು ಸ್ವಲ್ಪ ಇದ್ದಾವೆ ಇನ್ನೊಂದು ಸ್ವಲ್ಪ ಮಿಷಿನ್ ಲರ್ನಿಂಗ್ ಕಲ್ತಿದೆ ನಾನೀಗ ಅಷ್ಟರಲ್ಲಿ ಈ ಪೋರ್ಷನ್ ಚಕ್ ಅಂತ ಒರೆಸ್ಬಿಡ್ಬೇಕು ಇಲ್ಲೊಂದು ಬಟ್ಟೆ ಬಿದ್ದ ಹೂಡಿದೆ ಚೆನ್ನಾಗಿ ಒಣಗಿದೆ ಬಟ್ಟೆಗಳೆಲ್ಲ ಗರಿ ಗರಿಯಾಗಿ ಬೇಕಾದಷ್ಟು ಬಿಸಿಲು
ಬೆಳಗ್ಗೆ ನೋಡಿದ್ರೆ ಫುಲ್ ಮಂಜಂದ್ರೆ ಮಂಜು, ಇವಾಗ ನೋಡಿದ್ರೆ ತೀರಾ ಬಿಸಿಲು. ಆಕಾಶನೇ ಒಂಥರ ವಿಚಿತ್ರ ಅಲ್ವಾ? ನಾವು ಚಿಕ್ಕವರು ಇರಬೇಕಾದ್ರೆ ಆಕಾಶನ ಮುಟ್ಬಿಡೋಣ, ಆಕಾಶನ ಹೋಗೋ ಆಕಾಶ ಹತ್ರ ಹೋಗೋಣ ಅಂತ ಏನೇನೋ ಡ್ರೀಮ್ಸು, ಇವಾಗ ಅರ್ಥ ಆಗುತ್ತೆ ದಟ್ ಇಸ್ ಇಂಪಾಸಿಬಲ್ ಅಂತ. ನಂಗೆ ತುಂಬ ಇಷ್ಟ ಸ್ಕೈ ಅಂದರೆ, ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಒಂಥರ ಕ್ರಿಯೇಟ್. ಮತ್ತು ಇನ್ನೊಂದು ಕ್ವೆಶನ್ನು, ಹೇಗೆ ಸಣ್ಣ ಆಗ್ತಾ ಇದ್ದೀರಾ ಅಕ್ಕ, ತುಂಬ ದಪ್ಪ ಇದ್ರಿ, ಇವಾಗ ಹೆಂಗೆ ಇಷ್ಟು ಸಣ್ಣ ಆಗ್ಬಿಟ್ರಿ ಅಂತ. ನೋಡಿ, ಈ ಥರ ಎಲ್ಲ ಕೆಲಸ ಮಾಡಬೇಕು, ಅವಾಗ ಬೇಗ ಸಣ್ಣ ಆಗ್ತೀರಿ. ಅಷ್ಟೇ ಅಂದರೆ ನಾನು ಹೇಳ್ತಿರೋದು, ವಾಕ್ ಮಾಡೋದು, ನಿಮಗೇನು ಬೇರೆ ಕೆಲಸ ಇಲ್ಲ ಅಂತಂದರೆ ಏನಿಲ್ಲ, ಇವಾಗ ಜಸ್ಟ್ ಬಾಣಂತಿ ಆಗಿದ್ದೀರಾ, ನೀವು ಬ್ರೇಕ್ಫಾಸ್ಟ್ ಮಾಡ್ತೀರಾ, ಊಟ ಮಾಡ್ತೀರಾ, ಮತ್ತು ರಾತ್ರಿ ಊಟ ಮಾಡ್ತೀರಾ, ಮಗು ನೋಡ್ಕೋಬೇಕಾಗುತ್ತೆ, ಅಷ್ಟೇ ಸರಿ ಹೋಗುತ್ತೆ. ಮಗು ಮಲಗಿದ್ದಾಗ ಒಂದು ಸ್ವಲ್ಪ ಒಂದು 20 ಮಿನಿಟ್ಸ್ ವಾಕ್ ಮಾಡಿ, ಆ ಥರ ಎಲ್ಲ ಮಾಡಿ, ಏನಾದರೂ ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ, ಅರೌಂಡ್ ಒಂದು 5-6 ಮಂತ್ಸ್ ತನಕ ಆರಾಮಾಗಿ ರೆಸ್ಟ್ ಮಾಡಿ. ನೀವು ನಿಮ್ಮ ಹಸ್ಬೆಂಡ್ ಮನೆಗೆ ಹೋದ್ಮೇಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಏನೂ ತೊಂದರೆ ಇಲ್ಲ. ಬಟ್ ಆದರೆ ಅಲ್ಲಿ ಹೋದ್ಮೇಲೆ ಆಬ್ವಿಯಸ್ಲಿ ನೀವು ನಿಮ್ಮ ಕೆಲಸನ ಎಲ್ಲ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾಗ ಆಟೋಮೆಟಿಕ್ಲಿ ಸಣ್ಣ ಆಗ್ತೀರ. ಅಷ್ಟೇ, ನನ್ನೇನು ಸೀಕ್ರೆಟ್ ಇಲ್ಲ, ಹಾಗೆ ನಾನು ಸಣ್ಣ ಆಗ್ತಿರೋದು ಅಷ್ಟೇ. ಬಟ್ ಆದರೆ ನಾನು ವರ್ಕೌಟ್ ಪ್ಲ್ಯಾನ್ಸ್ ಇದೆ, ನಾನು ಆದಷ್ಟು ಬೇಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಟಮ್ಮಿ ಅಂತೂ ಹೊಟ್ಟೆ ಪೋಸ್ಟ್ ಪ್ರೆಗ್ನೆನ್ಸಿ ಟಮ್ಮಿ ಇದೆಯಲ್ಲ, ಅದಷ್ಟು ಬೇಗ ಕರ್ಗೋಂಥ ಹೊಟ್ಟೆ ಅಂತೂ ಅಲ್ಲ ಅಂತ ನನಗಂತೂ ಇವಾಗ ಕ್ಲಿಯರಾಗಿ ಅರ್ಥ ಆಗಿದೆ. ಅದಕ್ಕೆ ನಾವು ಏನಾದರೂ ವರ್ಕೌಟ್ಸ್ ಎಲ್ಲ ಮಾಡಬೇಕು, ಅವಾಗಲೇ ಹೊಟ್ಟೆ ಕಂಪ್ಲೀಟಾಗಿ ಹೋಗೋದು. ಈಗ ಜಸ್ಟ್ ನಾವು ಬಂದು ಸ್ನಾನ ಎಲ್ಲ ಮುಗೀತು, ಮನೆ ಕೆಲಸ ಒರೆಸಿ ಕುಡಿಸಿ ಎಲ್ಲ ಆಯಿತು, ದೇವ್ರ ಸಾಮಾನು ಅಂದಿದೆ, ಆದಷ್ಟು ಬೇಗ ಅದನ್ನು ಮುಗಿಸ್ಬಿಟ್ರೆ ಹಬ್ಬದ ಕೆಲಸ ಮುಗ್ದಂಗೆ. ನಮ್ಮ ಚಿನ್ನಾರಿ ನೋಡಿ, ಹಾಯ್ ಮಾಡು ಬಂಗಾರಿ. ಏನು ಮಾಡ್ತಾ ಇರೋದು ಶುಕಿ? ಶುಕಿ ಏನು ಮಾಡ್ತಾ ಇರೋದು ನೋಡಿ, ಬಿದ್ದು ಬುರುಡೆ ಹೊಡೆದಿಟ್ಕೊಂಡಿದ್ದಾಳೆ. ಎಷ್ಟು ಜೋರಾಗಿ ಊತ ಆಗಿದೆ ಅಂದರೆ, ನಂಗಂತೂ ಹೊಟ್ಟೆ ಎಲ್ಲ ಊತೋಯ್ತು. ನೋಡು ಕಾಣಿಸ್ತಿದ್ಯಾ? ಎಲ್ಲ ಬಂಗಾರಿ ತೋರಿಸಿಲ್ಲಿ, ಹಾಯ್ ಮಾಡಿ ಇಲ್ಲಿ. ಅಮ್ಮ ಇಲ್ಲಿ ನೋಡು, ಅಮ್ಮನೋ ಶೋಕ್ ಜೂ. ಅಯ್ಯೋ, ಕ್ಲಾಸ್ 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 ನೋಡಿ, ಪಠಾರ್ ಅಷ್ಟೆ. ಇದನ್ನ ಫಸ್ಟ್ ಅಂತ ಕ್ಲೀನ್ ಮಾಡ್ಬೇಕು ಇವಾಗ. ಬುಟ್ಟಿ ಕೆಲವೊಮ್ಮೆ ಬಾರ್ ಕೆಳಗೆ ಕುಂತೀನಿ. ದೊಡ್ಡದಾಗ ಒಂದು ಗುಳ್ಳೆ ಬೀರ ಬಂದ್ಬಿಟ್ಟಿದೆ. ನಾನು ಬಾರೆ ಬಾ, ಗುಡ್ಸ್ಬಾ ಅಮ್ಮ. ಎಲ್ಲಿರೋದು ಕಸ ಶುಕಿ? ಎಲ್ಲಿರೋದು ಕಸ ಗುಡ್ಸ್ಬಾ. ಗೋಡೆ ಮೇಲೆ ಆಯ್ತಾ ನಿನ್ ಕಸ? ತಿರುಪತಿಗೆ ಹೋಗ್ತಿರೋದ್ರಿಂದ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ದಿಢೀರಂತ ಶಾಪಿಂಗ್ ಹೋಗ್ಬೇಕಾಗಂಥ ಪರಿಸ್ಥಿತಿ ಬಂತು. ಹಾಗಾಗಿ ನಾನು ಹೇಮಂತವ್ರು ಮಾತ್ರ ಹೋಗಿದ್ವಿ, ಶುಕಿನ ನಮ್ಮ ಮಮ್ಮಿ ಮನೇಲಿ ಬಿಟ್ಬಿಟ್ಟು ಹೋಗಿದ್ದೆ. ಇಲ್ಲಿ ಯಾಕೆ ಬಿಡಲ್ಲ ಅಂತಂದರೆ, ಇಲ್ಲಿ ಒಬ್ಬಳೇ ಇರ್ತಾಳಲ್ಲ, ಹಾಗಾಗಿ ಅವಳಿಗೆ ಬೋರ್ ಆಗುತ್ತೆ, ಭೂವಿಕ್ಷ ಜೊತೆ ಜಾಸ್ತಿ ಜೆಲ್ ಆಗಲ್ಲ ಅವಳು. ಬಟ್ ಆದರೆ ಜಗಳ ಮಾಡಿಬಿಡ್ತಾರೆ ಅಂತ ಹೇಳಿಬಿಟ್ಟು ಅಷ್ಟೇನೇ. ಮತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸ್ಟ್ರೀಟ್ ಫುಡ್ಸ್ ಎಲ್ಲ ಇತ್ತು ಅಲ್ಲಿ, ಹಾಗಾಗಿ ಪಿಜ್ಜಾ ದೋಸೆ
ಟ್ರೈ ಮಾಡೋಣ ಅಂತ ಹೋದ್ವಿ. ಓಕೆ ಓಕೆ, ತಿನ್ಬೋದು ಯಾವಾಗಲಾದರೂ ಒಂದು ಸತಿ ತಿನ್ಬೋದು ಅಷ್ಟೇ. ಬಟ್ ಆದರೆ ಹೇಮಂತ್ ಅವ್ರಿಗೆ ಏನು ಅಷ್ಟೇನು ಇಷ್ಟ ಆಗಲಿಲ್ಲ, ನನಗೂ ಏನು ಅಷ್ಟು ಅದೊಂಥರ ಪಿಸ ಪಿಸ ಆಗ್ಬಿಡುತ್ತಲ್ಲ ಲಾಸ್ಟಲ್ಲಿ, ಹಾಗಾಗಿ ನಂಗೆ ಓಕೆ ಓಕೆ ಅನ್ನಿಸ್ತು ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆನಾ, ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.